ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ರೇಖಾ ರಾಜೇಂದ್ರ ಕುಮಾರ್ ಅಂತ ಗೈನಕಾಲಜಿಸ್ಟ್ ಈ ಕೊರೋನಾ ಇನ್ಫೆಕ್ಷನ್ ಬಗ್ಗೆ ನೀವೆಲ್ಲ ಬಹಳಷ್ಟು ಕೇಳಿದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಾಗಲಿ ನ್ಯೂಸ್ ಪೇಪರಲ್ಲಾಗಲಿ ಅಥವಾ ಟಿ ವಿನಲ್ಲಾಗಲಿ ನಮಗೆ ಬೇಕಾದಕ್ಕಿಂತ ಬಹಳಷ್ಟು ಮಾಹಿತಿಗಳು ಸಿಕ್ಕಿದೆ ಹಾಗೆ ನಮಗೆ ಅದು ಬೇಡದಿರುವಂಥ ಅಥವಾ ತಪ್ಪು ಮಾಹಿತಿಗಳು ಸುಮಾರು ದೊರಕಿದೆ ಈ ಸಭೆ ಸಮಾರಂಭಗಳಲ್ಲಿ ಮುಂಚೆ ಮೂರು ವಾರ ನಾಲ್ಕು ವಾರದ ಹಿಂದೆ ಗವರ್ಮೆಂಟ್ ಕಡೆಯಿಂದ ಸಭೆ ಸಮಾರಂಭಗಳನ್ನು ನಡೆಸಲು ಪರ್ಮಿಷನ್ನೇ ಇರಲಿಲ್ಲ ಈಗ ಒಂದು ವಾರದಿಂದ ಅವರು ನಿಯಮಗಳನ್ನು ಸಡಿಲಿಕೆ ಮಾಡಿರೋದ್ರಿಂದ ಸಭೆ ಸಮಾರಂಭಗಳನ್ನು ಅರೇಂಜ್ ಮಾಡಬಹುದು ನಡೆಸಬಹುದು ಏರ್ಪಡಿಸಬಹುದು ಅಂತ ಹೇಳಿದ್ದಾರೆ ಆದರೆ ಈ ಸಭೆ ಸಮಾರಂಭಗಳನ್ನು ಪ್ರೋಗ್ರಾಮ್ಗಳನ್ನ ಮಾಡಬೇಕು ಅಂತಂದರೆ 50 ಜನರ ಮೇಲೆ ಸೇರೋ ಹಾಗೆ ಇಲ್ಲ ಅನ್ನೋ ನಿಯಮನೂ ಇದೆ ನಾವು ಅದನ್ನು ಪಾಲಿಸಲೇಬೇಕಾಗತ್ತೆ ಅಂದರೆ ಅವ್ರು ಹೇಳ್ತಾ ಇರೋದು ಈ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅನ್ನೋದು ಮೈಂಟೈನ್ ಮಾಡಿ ಈ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತಂದ್ರೇನು ಈ ವೈರಸ್ ಏನು ಮಾಡುತ್ತೆ ಕೊರೋನಾ ವೈರಸ್ಸು ಒಬ್ಬರಿಂದ ಇನ್ನೊಬ್ಬರಿಗೆ ಹೋದಾಗ ಒಬ್ಬರು ಆ ಇನ್ಫೆಕ್ಷನ್ ಇರೋರು ಒಬ್ಬರು ಮೈಯಲ್ಲಿ ಕೊರೋನಾ ವೈರಸ್ ಇದೆ ಅಂತ ತಿಳ್ಕೊಳ್ಳಿ ಅವರು ಕೆಮ್ಮದಾಗ ಸೀನಿದಾಗ ಇನ್ನೊಬ್ಬರಿಗೆ ಹೋಗಿ ಅವರಿಗೆ ತಲುಪಬೇಕಂದ್ರೆ ಅದು 6 ಅಡಿ ಮೇಲೆ ಮುಂದೆ ಹೋಗೋದಿಲ್ಲ ಆ ವೈರಸ್ಸು ಸೊ ಆ 6 ಅಡಿಗಿಂತ ದೂರ ನೀವು ಮೇಂಟೈನ್ ಮಾಡಿದ್ರೆ ಡಿಸ್ಟೆನ್ಸು ಅದು ನಿಮಗೆ ಬರೋದಿಲ್ಲ 6 ಅಡಿ ಒಳಗಡೆ ನೀವು ಇದ್ದೀರಾ ಅಂತಂದರೆ ಇನ್ನೊಬ್ಬರ ಹತ್ರ ಮಾತನಾಡುವಾಗ ಕೆಮ್ಮುವಾಗ ಅವ್ರು ಸೀನುವಾಗ ಅವರಲ್ಲಿ ಇದ್ದರೆ ಅದು ನಿಮ್ಮ ರೆಸ್ಪಿರೇಟರಿ ಟ್ರ್ಯಾಕ್ಟಿಗೆ ಬಂದು ಸೇರುತ್ತೆ ಇದಕ್ಕೋಸ್ಕರ 6 ಅಡಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ ಅಂತಾರೆ ಜೊತೆಗೆ ಒಬ್ಬರ ಹತ್ರ ನಾವು ಮಾತನಾಡಬೇಕಾದ್ರೆ ಅವ್ರ ಹತ್ರ ಹಸ್ತಲಾಘವ ಮಾಡಬಾರ್ದು ಅಂದರೆ ಶೇಕ್ ಹ್ಯಾಂಡ್ ಮಾಡಬಾರ್ದು ಅವರನ್ನು ತಬ್ಕೊಳ್ಬಾರ್ದು ಅವರನ್ನು ಮುಟ್ಟಬಾರ್ದು ದೂರದಿಂದ ನೀವು ನಮಸ್ಕಾರ ಮಾಡಿ ಅಥವಾ ಒಂದು ಮುಖದಲ್ಲಿ ಮುಗುಳ್ನಗೆ ಬೀರಿ ನಿಮ್ಮ ಸಮ್ಮತಿ ಕೊಡಿ ಸೊ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅನ್ನೋದು ಒಂದು ಫ್ಯಾಕ್ಟ್ ಇನ್ನೊಂದೇನು ನಾವು ಮಾಸ್ಕ್ ಧರಿಸಬೇಕು ಎಲ್ಲರೂ ಸಭೆ ಸಮಾರಂಭಗಳಿಗೆ ಹೋದಾಗ ಮಾಸ್ಕ್ ಧರಿಸಲೇಬೇಕು ಒಳಗಡೆ ಮನೆ ಒಳಗಡೆ ಇದ್ದಾಗ ಕೊರೋನಾ ವೈರಸ್ ಇಲ್ಲದಿರುವಂತಹ ವ್ಯಕ್ತಿ ಮನೆಯಲ್ಲಿದ್ದರೆ ಮಾಸ್ಕ್ ಧರಿಸೋ ಅವಶ್ಯಕತೆ ಇಲ್ಲ ಅದರ್ವೈಸ್ ನಾವು ಮನೆ ಬಿಟ್ಟು ಹೊಸ್ತಿಲು ದಾಟಿ ಹೊರಗೆ ಹೋಗ್ತಿದ್ದೀವಿ ಅಂತಂದರೆ ನಾವು ಮಾಸ್ಕ್ ಧರಿಸಲೇಬೇಕು ಈ ಮಾಸ್ಕ್ ಬಟ್ಟೆದೇ ಆಗಲಿ ಅಥವಾ ಡಿಸ್ಪೋಸಬಲ್ಲೇ ಆಗಲಿ ಯೂಸ್ ಮಾಡಬೇಕಾಗತ್ತೆ ಬಟ್ಟೆ ಮಾಸ್ಕ್ ಧರಿಸಿದರೆ ಅದನ್ನು ಬಿಸಿ ನೀರಲ್ಲಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ಪದೇ ಪದೇ ಯೂಸ್ ಮಾಡ್ಕೋಬೋದು ಅಥವಾ 3-ಪ್ಲೈ ಮಾಸ್ಕು ಡಿಸ್ಪೋಸಬಲ್ ಮಾಸ್ಕ್ ಯೂಸ್ ಮಾಡೋದು ಅದಕ್ಕಿಂತನೂ ಉತ್ತಮ ಇದು ಎರಡನೇ ಟಿಪ್ ಮೂರನೇದು ಏನು ಮಾಡಬೇಕು ನಾವು ಪದೇ ಪದೇ ಕೈ ತೊಳಿತಿರಬೇಕು ಯಾಕಂದರೆ ನಾವು ಎಲ್ಲಿ ಏನೇನೋ ಮುಟ್ತೀವಿ ನಾವು ಮುಟ್ಟಬಾರ್ದು ಅಂದರೆ ಪಬ್ಲಿಕ್ ಪ್ಲೇಸಸ್ಸಲ್ಲಿ ಎಸ್ಪೆಷಲಿ ಹೋದಾಗ ಈ ರೇಲಿಂಗ್ಸ್ ಮುಟ್ತೀವಿ ಬಾಗಿಲು ಮುಟ್ತೀವಿ ಟೇಬಲ್ ಮುಟ್ತೀವಿ ಆದಷ್ಟು ನಮ್ಮ ಕೈಯನ್ನು ಹೀಗೆ ನಾವು ನಮ್ಮ ಹತ್ರಕ್ಕೆ ಇಟ್ಕೋಬೇಕು ಎಲ್ಲ ಕಡೆ ಮುಟ್ಟಬಾರ್ದು ಬಟ್ ಆದರೂ ಕೂಡ ಅದು ಎಷ್ಟೊಂದು ಸತಿ ನಮಗೆ ಗೊತ್ತಾಗಲ್ಲ ಸೊ ಅದರಿಂದ ನಾವು ಮುಟ್ತೀವಿ ಆ ಥರ ಮುಟ್ಟಿದ್ರಿಂದ ಮುಟ್ಟಿದೀವೋ ಬಿಟ್ಟಿದೀವೋ ನಮ್ಗೆ ನೆನಪಿರಲ್ಲ ಅದಕ್ಕೆ ಪದೇ ಪದೇ ಕೈ ತೊಳ್ಕೊಬೇಕಾಗತ್ತೆ ಯಾವುದು ಸೋಪ್ ಸೊಲ್ಯೂಷನ್ನಿಂದ ಅಂದರೆ ಅದು ಕೈ ಮೇಲೆ ನೀರು ಬಿದ್ದು ಸೋಪ್ ಸೊಲ್ಯೂಷನ್ ಬಿದ್ದು ಆ ಕ್ರಿಮಿ ಕೈಯಿಂದ ಹರಿದು ಹೋಗ್ಬಿಡಬೇಕು ನಾಟ್ ದ ಸೋಪ್ ಸೋಪ್ ಸೊಲ್ಯೂಷನ್ ಯೂಸ್ ಮಾಡಬೇಕು ಆಮೇಲೆ ನಾವು ಸ್ಯಾನಿಟೈಸರ್ ಯೂಸ್ ಮಾಡಬೇಕು ಕೈ ತೊಳೆದ ಮೇಲೆ ಸ್ಯಾನಿಟೈಸರ್ ಯೂಸ್ ಮಾಡಿದರೆ ಉತ್ತಮ ಇಲ್ಲದೆ ಹೋದರೆ ಅಟ್ಲೀಸ್ಟು ಕೈ ತೊಳೆಯೋದಕ್ಕೆ ನಮ್ಗೆ ಸರಿಯಾದ ಸೋಪ್ ಸೊಲ್ಯೂಷನ್ನು ನೀರು ಸಿಕ್ಕದೆ ಹೋದರೆ 70-80% ಆಲ್ಕೋಹಾಲ್ ಇರುವಂತಹ ಸ್ಯಾನಿಟೈಸರ್ನ ನಾವು ಯೂಸ್ ಮಾಡ್ಕೋಬೇಕಾಗತ್ತೆ ಬರೇ ಸ್ಯಾನಿಟೈಸರ್ ಯೂಸ್ ಮಾಡೋದು ಅಷ್ಟು ಉತ್ತಮ ಅಲ್ಲ ಆದರೂ ನೀರು ಸಿಗದೆ ಹೋದರೆ ಅಟ್ಲೀಸ್ಟ್ ಸ್ಯಾನಿಟೈಸರ್ ಆದರೂ ಕೈ ಮೇಲೆ ಹಾಕ್ಕೋಬೇಕಾಗತ್ತೆ ಇನ್ನು ಆಹಾರಕ್ಕೆ ಬಂದರೆ ಚೆನ್ನಾಗಿ ನೀರು ಕುಡಿಯಬೇಕು ನೀರು ತುಂಬ ಉತ್ತಮ ಬಿಸಿ ನೀರಾಗಲಿ ಕಾದಾರಿದ ನೀರಾಗಲಿ ಕ್ಲೀನ್ ಆಗಿರುವಂಥ ಶುದ್ಧವಾದಂಥ ನೀರು ಕುಡೀರಿ ಆಹಾರದಲ್ಲೂ ಅಷ್ಟೇ ಪೌಷ್ಟಿಕಾಂಶ ಇರುವಂಥ ಹಣ್ಣು ತರಕಾರಿ ಎಲ್ಲ ಜಾಸ್ತಿ ಇರುವಂಥ ಆಹಾರವನ್ನೇ ಯೂಸ್ ಮಾಡಿ ಆಮೇಲೆ ಮನೆಗೆ ಹೋದ ತಕ್ಷಣ ಬಟ್ಟೆ ಬದಲಾಯಿಸಿ ಸೊ ಇವೆಲ್ಲ ನೀವು ರೂಲ್ಸ್ ಅಥವಾ ಪ್ರಿಕಾಷನ್ಸ್ ಅಂತ ಹೇಳಿ ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ 50 ಜನರು ಒಳಗಡೆ ಸೇರುವಂಥ ಸಭೆ ಸಮಾರಂಭಗಳಿಗೆ ನೀವು ಧಾರಾಳವಾಗಿ ಹೋಗಿ ಬನ್ನಿ ಬಟ್ ಇನ್ನೊಂದು ಮುಖ್ಯ ಮಾಹಿತಿ ಹೋದಾಗ ಈ ಕೆಮ್ಮು ನೆಗಡಿ ಇರುವವ್ರ ಹತ್ರ ಆದಷ್ಟು ಸೇರಬೇಡಿ ಅವರು ಅಂತಹ ಸಭೆ ಸಮಾರಂಭಗಳಿಗೆ ಬರೋದು ಒಳ್ಳೆಯದಲ್ಲ ತುಂಬ ವಯಸ್ಸಾಗಿರೋರು ಕೂಡ ಈ ಥರ ಸಭೆಗಳಿಗೆ ಫಂಕ್ಷನ್ಗಳಿಗೆ ಹೋಗದೆ ಇರೋದು ಉತ್ತಮ ಯಾಕೆಂದರೆ ಅವರಿಗೆ ಇಮ್ಯುನಿಟಿ ಕಡಿಮೆ ಇರುತ್ತೆ ಅಂದರೆ ಪ್ರತಿರೋಧ ಶಕ್ತಿ ಕಡಿಮೆ ಇರುತ್ತೆ ಈ ಕೊರೋನಾ ಇನ್ಫೆಕ್ಷನ್ ಬಂದಿರುವ ಎಲ್ಲರಿಗೂ ಸಿಂಪ್ಟಮ್ಸ್ ಇರೋದಿಲ್ಲ ಅಂದರೆ ಅದರ ರೋಗ ಲಕ್ಷಣಗಳಿರೋದಿಲ್ಲ ಅರೌಂಡ್ 60% ಜನಕ್ಕೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ದೇ ಆರ್ ಎಸಿಂಪ್ಟಮ್ಯಾಟಿಕ್ 60% ಜನ ಎಸಿಂಪ್ಟಮ್ಯಾಟಿಕ್ ಇರ್ತಾರೆ ಅಂದರೆ ಎಲ್ಲರೂ ಇದ್ದ ಹಾಗೆ ಇರ್ತಾರೆ ಅವರು ಯಾವ ಸಿಂಪ್ಟಮ್ಸು ಇರೋದಿಲ್ಲ ಬಟ್ ಅವರಲ್ಲಿ ಆ ಕ್ರಿಮಿ ಇರುತ್ತೆ ಆ ಥರದವರು ಇದ್ದಾಗ
ಈ ಯಂಗ್ಸ್ಟರ್ಸು ಅಥವಾ ಇಮ್ಯುನಿಟಿ ಜಾಸ್ತಿ ಇರೋರು ಹೆಲ್ತ್ ಚೆನ್ನಾಗಿರೋರಿಗೆ ಆ ಥರ ಇನ್ಫೆಕ್ಷನ್ ಬಂದರೂ ಏನಾಗೋದಿಲ್ಲ. ಬಟ್ ಏಜ್ಡ್ ಪರ್ಸನ್ಸ್ ಅಂದರೆ ಏಜ್ 70 80 ದಾಟಿರೋರಿಗೆ ಬೇಗ ಇಮ್ಯುನಿಟಿ ಕಡಿಮೆ ಇರೋದ್ರಿಂದ ಬೇಗ ಇನ್ಫೆಕ್ಷನ್ ಬರುವಂತಹ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ದಯವಿಟ್ಟು ಈ ನಾನು ಹೇಳಿರುವಂತಹ ಎಲ್ಲ ಪ್ರಿಕಾಷನ್ಸ್ಗಳನ್ನು ನೀವು ಸಭೆ ಸಮಾರಂಭಗಳಿಗೆ ಹೋದಾಗ ಅಥವಾ ಜಾಸ್ತಿ ಜನ ಮೀಟ್ ಆಗುವಂತಹ ಜಾಗದಲ್ಲಿ ಇದನ್ನು ಖಂಡಿತವಾಗಿ ನೀವು ಫಾಲೋ ಮಾಡಿ. ಇದರಿಂದ ನಮಗೆ ಕೊರೋನಾ ಇನ್ಫೆಕ್ಷನ್ ಬರುವಂತಹ ಸಾಧ್ಯತೆ ಬಹಳಷ್ಟು ಮಟ್ಟಿಗೆ ಕಡಿಮೆ ಮಾಡ್ಬೋದು. ನಮಸ್ಕಾರ ಆ್ಯಂಡ್ ಥ್ಯಾಂಕ್ ಯು.